ಕೊಂಡು ಬರ ಕೇಳಿ. ಈಗ ಮಧ್ಯಪ್ರದೇಶ, ಗುಜರಾತ್, ಕರ್ನಾಟಕದ ಹಲವಾರು ಜಿಲ್ಲೆಗಳ ಸುಮಾರು 128 ಅಧಿಕ ವೃತ್ತಿಕರು, ಆಗಮಿಕರು, ಯಜ್ಞ ಪ್ರವೀಣರನ್ನ ನಮ್ಮೂರಿನ ಮಾರಮ್ಮದೇವಿಯವರ ಸಂಕಲ್ಪ ಮತ್ತು ಗ್ರಾಮಸ್ಥರ, ಅಕ್ಕಪಕ್ಕದ ಗ್ರಾಮಸ್ಥರ ಸಂಕಲ್ಪದ ಪ್ರತಿರೂಪವಾಗಿ ಅವರೆಲ್ಲರೂ ಸೇರಿ ಈ ವಿಶೇಷವಾದ ಯಜ್ಞವನ್ನು ಪೂರ್ಣಗೊಳಿಸಿದ್ದಾರೆ. ಸಹಸ್ರ ಚಂಡಿ ಅನ್ನೋದು 700 ಶ್ಲೋಕಗಳನ್ನ 1000 ಬಾರಿ ಪಠಿಸುವಂತಹ ವಿಶೇಷವಾದಂತಹ ಯಜ್ಞ. ಇಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಆಕ್ಚುಲಿ ಗತಿಸಲ್ಲ, ಅದು ನಮ್ಮೂರಿನ ಅನುಗ್ರಹ. ಯಜ್ಞಭೂಮಿ ಅಂತಿರುವ ತಾವರೆಕೆರೆಯಲ್ಲಿ ಇದು ಆಗ್ತಿರೋದು ಬಹಳ ವಿಶೇಷ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮ ವಹಿಸಿದಂತಹ ಎಲ್ಲ ಶ್ರಮಿಕರನ್ನ, ಗ್ರಾಮಸ್ಥರನ್ನ, ಅಕ್ಕಪಕ್ಕದ ಗ್ರಾಮಸ್ಥರನ್ನ, ಗಣ್ಯರನ್ನ, ಶ್ರೀಸಾಮಾನ್ಯರನ್ನ, ಹಳಬರನ್ನ, ಹೊಸಬರನ್ನ, ಹಿರಿಯನ್ನ, ಕಿರಿಯರನ್ನ ಸ್ಮರಣೆ ಮಾಡ್ತೀವಿ. ನಮಸ್ತೆ. ಇದು ಲೋಕ ಸಮಸ್ತ ಸುಖಿನೋಭವಂತ ಅನ್ನೋದು ಈ ನಾಡಿನ ಮಂತ್ರ. ಹಾಗಾಗಿ ನಮ್ಮೂರಿನಲ್ಲೂ ಕೂಡ ಅದೇ ಮಂತ್ರವನ್ನ ನಾವು ಬಹಳ ವಿಶೇಷವಾಗಿ ಪಠಿಸ್ತಾ ಇದ್ದೀವಿ. ಇವತ್ತು ಸಕಲ ಜೀವಿಗಳ ಲೇಸನ ಬಯಸಿ, ಯಾವುದೇ ವೈಯಕ್ತಿಕ ಪ್ರಾರ್ಥನೆ ಇಲ್ಲದೆ ಸಹಸ್ರ ಚಂಡಿ ವರ್ಷಕ್ಕಿಂತ ಈ ವರ್ಷ ಭಕ್ತಾದಿಗಳು ಜಾಸ್ತಿ ಇದೆ. ರಾಮಾಯಣನ ರಚಿಸಿದಂಥ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸುಮಾರು ಹೆಚ್ಚು ಕಮ್ಮಿ ನಮ್ಮ 1936 ಎಲ್ಲ ಸೇರಿ ಈ ಒಂದು ಲೋಕ ಕಲ್ಯಾಣಾರ್ಥವಾಗಿ ಸಹಸ್ರ ಚಂಡಿಕಾ ಮಹಾಯಾಗನ 13 ವರ್ಷದ ಅದು ಅಂದ್ಕೊಂಡಿದ್ದಾರೆ ಎಲ್ಲ ಗ್ರಾಮಸ್ಥರು ಸೇರಿ. ಇವತ್ತೊಂದು ಕಾರ್ಯಕ್ರಮ ಅಮ್ಮನ ಒಂದು ಅನುಗ್ರಹ ಆಶೀರ್ವಾದದಿಂದ ಜಗತ್ತಿಗೆ ಒಳ್ಳೆಯದಾಗಬೇಕು, ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು, ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಬೇಕು, ಎಲ್ಲ ಸಜ್ಜನರಿಗೂ ನಿಲ್ಲಿಸಬೇಕು, ದೇಶದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ನೀಗಬೇಕು. ಹಾಗೆ ಮಳೆ ಬೆಳೆ ಉತ್ತಮವಾಗಿ ರೈತರಿಗೆ ಮತ್ತು ಸೈನಿಕರಿಗೆ ಉತ್ತಮವಾದಂಥ ಆರೋಗ್ಯ ಮತ್ತು ಯಶಸ್ಸು ಸಿಗಬೇಕು, ಎಲ್ಲ ಮಕ್ಕಳಿಗೂ ವಿದ್ಯೆ ಸಿಗಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿ ಈ ಒಂದು ಕಾರ್ಯನ ತಾವರೆಕೆರೆ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸೇರಿ ಸಂಕಲ್ಪ ಮಾಡಿ ಲೋಕ ಕಲ್ಯಾಣ ಅರ್ಥವಾಗಿ ಮಾಡಿದ್ದೀವಿ. ಅದು ಯಶಸ್ವಿಯಾಗಿದೆ. ಆ ಯಶಸ್ಸಿಗೆ ಕಾರಣೀಭೂತರಾದಂಥ ಗ್ರಾಮ ದೇವತೆ ಮಾರಮ್ಮ ತಾಯಿಗೆ ನಾವೆಲ್ಲರೂ ಕೃತಜ್ಞತೆಯನ್ನು ಈ ವರ್ಷ ನಾವು ಇಲ್ಲೂ ಪ್ರಚಾರ ಅಂತ ಜಾಸ್ತಿ ಕೊಡ್ಲಿಕ್ಕೆ ಹೋಗಲ್ಲ. ಇದು ನಮ್ಮ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಸೇರ್ ಮಾಡ್ತಾ ಇದ್ದೋ. ಈ ಸಾರಿ ಮಾಧ್ಯಮದವರು ಆಸಕ್ತಿ ವಹಿಸಿ ಲೋಕ ಕಲ್ಯಾಣ ಅರ್ಥವು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ವಿಷಯಗಳನ್ನ ಟಿವಿ ಬಿತ್ತರ ಮಾಡಿದ್ರು. ನಮ್ಮೆಲ್ಲ ಗ್ರಾಮಸ್ಥರುಗಳು ಅಲ್ಲೋಗಿ ನಡೆಸಿ ಮಾತಾಡಿದ್ರು. ಅದರಿಂದ ಸ್ವಲ್ಪ ಎಲ್ಲ ಭಕ್ತಾದಿಗಳು ಹೆಚ್ಚಿಗೆ ಬರ್ತಾ ಇದ್ದಾರೆ. ಸರ್ಕಾರನ ಜನಗಳಿಗೆ ಸೇವೆ ಮಾಡಲಿಕ್ಕೆ ಅಂತೇಳಿ ಇರುವಂಥ ಸರ್ಕಾರದ ಪ್ರತಿನಿಧಿಗಳಾಗಿ ಜನಪ್ರತಿನಿಧಿಗಳನ್ನು ಬಂದು ಸೇವೆ ಸಲ್ಲಿಸಿದ್ರು. ಇಲ್ಲಿ ವಿಶೇಷವಾಗಿ ಯಾರು ಬಂದಿದ್ರು ಅನ್ನೋದಕ್ಕಿಂತ ಎಲ್ಲ ಗ್ರಾಮಸ್ಥರು ಮಾಡ್ತಾ ಇರೋದ್ರಿಂದ ಅವರು